ಓಕೆ. ನಿರ್ವಿಕಲ್ಪ ಸಮಾಧಿಗೂ ಗಾಢ ನಿದ್ದೆಗೂ ವ್ಯತ್ಯಾಸ ಇಲ್ಲ. ಏನಾದ್ರೂ ಸಾಮಾನ್ಯ ಜನ ನಿದ್ದೆ ಮಾಡುವಾಗ ಎಲ್ಲ ಪ್ರಪಂಚದ ವ್ಯವಹಾರ ಯೋಚನೆ ವಿಚಾರ ಮಾಡಿ ನಿದ್ದೆ ಮಾಡ್ತಾರೆ. ಸೊ ಗಾಢ ನಿದ್ದೆಯಲ್ಲಿ ಆತ್ಮಜ್ಞಾನ ಇಲ್ಲ. ನಾನೀಗ ಹೇಳ್ಕೊಟ್ನಲ್ಲ ಸಮಾಧಿಗಳನ್ನು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿದ್ದೆ ಮಾಡಿದ್ರೆ ನೀವು ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬಿಡ್ತೀರ. ಅಲ್ಲಿ ಏನಾಗ್ತದೆ? ಆಳ ಕಿಳಿತದೆ. ಓಕೆ, ಏನು ಆಳ ಕಿಳಿತದೆ? ಎಲ್ಲವೂ ಸತ್ ಅಂದರೆ ಎಕ್ಸಿಸ್ಟೆನ್ಸ್, ಎಲ್ಲವೂ ಸತ್. ಓಕೆ, ನಾನು ಚಿತ್, ಸತ್ ಚಿತ್ ಆನಂದ ಅನ್ನೋದು ಡೀಪ್ ಸ್ಲೀಪಲ್ಲಿ ಒಳಕ್ಕೆ ಹಿಡಿತದೆ. ಯಾಕಂದರೆ ಡೀಪ್ ಸ್ಲೀಪ್ ಗಾಢ ನಿದ್ದೆಯಲ್ಲಿ ಶುದ್ಧ ಚೈತನ್ಯ ಅಥವಾ ಪರಬ್ರಹ್ಮ ಮಾತ್ರಗಳು. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ನೀವು ಗಾಢ ನಿದ್ದೆ ಅಜ್ಞಾನದಿಂದ ಹೋಗ್ಬಿಟ್ರೆ ಅಜ್ಞಾನದಿಂದ ಹೊರಬಿಡ್ತೀರ, ಜ್ಞಾನದಿಂದ ಹೋಗ್ಬಿಟ್ರೆ ಅಜ್ಞಾನ. ಸೊ ಗಾಢ ನಿದ್ದೆಯನ್ನು, ಡೀಪ್ ಸ್ಲೀಪನ್ನು ಅಥವಾ ಸ್ಲೀಪನ್ನು, ನಿದ್ದೆಯನ್ನು ಕನ್ವರ್ಟ್ ಇಂಟು ನಿರ್ವಿಕಲ್ಪ ಸಮಾಧಿ. ಅರ್ಥ ಆಯ್ತಾ? ಐ ಅಂಡರ್ಸ್ಟುಡ್. ಸೊ ಇದು ನಿದ್ದೆ ಮಾತ್ರ ಅಲ್ಲ, ನಿಮ್ಗೆ ಎನಿಥಿಂಗ್ ಪ್ರಪಂಚದಲ್ಲಿ ಏನೇ ಸಕ್ಸಸ್ ಬೇಕಾದರೂ, ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮಿನೇಷನ್ ಒಳ್ಳೆಯದಾಗಬೇಕು. ಸೊ ಅದನ್ನು ಚಿಂತನೆ ಮಾಡ್ತಾ ಮನಸ್ಸಿನಲ್ಲಿ ಡೀಪಾಗಿ ಇಮ್ಯಾಜಿನ್ ಮಾಡ್ತಾ ಮಲಗಿದ್ರೆ ಅದು ಸಕ್ಸಸ್ ಬರ್ತದೆ. ಯಾಕಂದ್ರೆ ನೀವು ಗಾಢದಲ್ಲಿ ಹೋಗುವಾಗ ಇವ್ರು ಗೋಯಿಂಗ್ ಇಂಟು ಪರಮಾತ್ಮ ಒಂದು ಪರಮನಿಗೆ ಹೋಗ್ತಿದ್ದೀರ. ಆಯಿತಾ? ಹೆಲ್ತ್, ಹೆಲ್ತನ್ನು ನನಗೆ ಹೆಲ್ತ್ ಚೆನ್ನಾಗಾಗ್ತದೆ, ಒಳ್ಳೆದಾಗ್ತದೆ ಅಂತ ಆಲೋಚನೆ ಮಾಡ್ತಾ ಮಲಗಿದ್ರೆ ಅಲ್ಲಿ ನಿದ್ದೆಗೆ ಹೋದಾಗ ಅದು ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಗಾಢದಲ್ಲಿ ಪರಬ್ರಹ್ಮ ಮಾತ್ರ ಇರೋದು, ನಾರಾಯಣ ಮಾತ್ರ ಇರೋದು, ಗಾಢದಲ್ಲಿ ನಾರಾಯಣ ಮಾತ್ರ. ಓಕೆ, ಸೊ ಹಾಗಾಗ್ಬಿಟ್ಟು ಗಾಢ ನಿದ್ದೆಯನ್ನು ನಿರ್ವಿಕಲ್ಪ ಸಮಾಧಿ ಮಾಡಿ, ನಾವೇನು ಗುಡ್ಡದ ಮೇಲೆ ಕೂತ್ಕೊಂಡು ನಿರ್ವಿಕಲ್ಪ ಸಮಾಧಿ ಪ್ರಾಕ್ಟೀಸ್ ಮಾಡಬೇಕು, ಅದೇ ಮಾಡಿಬಿಡಿ. ರೈಟ್, ಕಡೆಗೆ ನಿಮ್ಗೆ ಎರಡು ರೀತಿಯ ಸಮಾಧಿ ಹೇಳ್ಬಿಟ್ಟೆ, ಬಾಹ್ಯ ಸಮಾಧಿ, ಅಂತರ್ ಸಮಾಧಿ. ಸೊ ಬಾಹ್ಯ ಸಮಾಧಿಯಲ್ಲಿ, ಅಂತರ್ ಸಮಾಧಿಯಲ್ಲಿ ಮನಸ್ಸನ್ನು ಇಲ್ಲಿಡಬೇಕು ಅಂತ ಹೇಳಿದೆ. ಇಲ್ಲಿ ಆತ್ಮ ಅಥವಾ ಸಹಸ್ರಾರ ಮಾಡ್ತಾ 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 ಮನಸ್ಸು ಶಾಂತ ಆಯಿತು. ಆಯಿತಾ? ಆತ್ಮ ಸಹಸ್ರಾರಲ್ಲಿ ಮನಸ್ಸು ಇಡಬೇಕು ಅಂತ ಹೇಳಿದೆ. ಅಲ್ಲಿ ಏನಿದೆ, ಅದನ್ನು ನೀವು ಓಂ ನಮಃ ಶಿವಾಯ ಅಂತ ಹೇಳುವಾಗ ಅದು ರಿಮೈಂಡರ್ ಅಂತ ತಿಳ್ಕೊಳ್ಳಿ ಅಷ್ಟೇ. ನೀವು ಚಾಂಟ್ ಮಾಡಬೇಕಾಗಿಲ್ಲ, ಅದು ಓಂ ನಮಃ ಶಿವಾಯ ಹೇಳ್ತಾ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನೀವೇನು ಸೈಲೆಂಟ್ ಆಗಿರ್ತೀರ. ಐ ಆಮ್ ಸೈಲೆಂಟ್, ಇದು ವೈಬ್ರೇಷನ್ ಇಸ್ ಚಾಂಟಿಂಗ್ ಸೇಮ್ ಓಂ ನಮಃ ಶಿವಾಯ ಅಂತ, ಅದು ರಿಮೈಂಡಿಂಗ್ ಓಂ ನಮಃ ಶಿವಾಯ. ಸೊ ಹಾಗಾಗ್ಬಿಟ್ಟು ನಾನೇನು ಮಾಡಬೇಕು, ನಾನು ಸೈಲೆಂಟ್ ಆಗಿದ್ದೇನೆ. ಆಯಿತಾ? ಮಾಡ್ತಾ 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 ಮನಸ್ಸು ಸೈಲೆಂಟ್ ಆಗಿಬಿಡ್ತು. ಆವಾಗೇನು ಮಾಡಿ, ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಬಿಡಿ, ಮನಸ್ಸನ್ನು ಅಲ್ಲಿಂದ ತೊಗೊಂಬಿಡಿ, ಎಲ್ಲಿಂದ ಇಲ್ಲಿಂದ ಇಲ್ಲಿ ಬಿಡಬೇಡಿ. ಒಳಗೆ ನಿಮ್ಮ ಒಳಗೆ ಅರಿವಿರ್ತದೆ, ಅವೇರ್ನೆಸ್, ಇನ್ನರ್ ಸ್ಪೇಸಲ್ಲಿ ಅರಿವಿರ್ತದೆ. ಆ ಇನ್ನರ್ ಸ್ಪೇಸಲ್ಲಿ ಕೂತ್ಬಿಡಿ. ಅವಾಗೇನಾಗುತ್ತೆ, ಇಟ್ ಲೈಕ್ ಲುಕ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಡೀಪ್ ಸ್ಲೀಪ್ ಸ್ಟೇಟ್. ರೈಟ್, ಡೋಂಟ್ ಚಾಂಟಿಂಗ್ ಸ್ಟಾಪ್ ಮಾಡಿಬಿಡಿ, ಚಾಂಟಿಂಗ್ ಸ್ಟಾಪ್ ಮಾಡಿಬಿಡಿ, ವೈಬ್ರೇಷನ್ ಬಿಡಿ, ಗಮನನು ಸ್ಟಾಪ್ ಮಾಡಿಬಿಡಿ. ಎಲ್ಲಿಡ್ಬೇಕು ಮನಸ್ಸು? ಒಳಗಿನ ಆಕಾಶದೊಳಗೆ. ಆಯಿತಾ? ಅಲ್ಲಿಟ್ಟಾಗಿ ಏನಾಗುತ್ತೆ, ಮನಸ್ಸು ಶಾಂತ ಸ್ಥಿತಿಗೆ ಹೋಗುತ್ತೆ. ಸೊ ಉದಾ ಅದು ಮೊದಲು ಅಲ್ಲಿ ನಾನು ಆ ಚಾಂಟ್ ಮಾಡ್ತಾ ಇದ್ದೇನೆ, ಅದು ವೈಬ್ರೇಷನ್ ಇದೆ ಅಂತ ಹೇಳಿದಾಗ ಸವಿಕಲ್ಪ ಸಮಾಧಿ. ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಾಗ ನಿರ್ವಿಕಲ್ಪ ಸಮಾಧಿ. ಸೊ ಆ ರೀತಿ ನಿರ್ವಿಕಲ್ಪ ಸಮಾಧಿಗೆ ಹೋಗಬೇಕು. ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಇನ್ನೊಂದು ದಾರಿ, ಸ್ಪೈನಲ್ ಕಾರ್ಡ್ ಬ್ರೀತಿಂಗ್ ಹೇಳ್ಕೊಟ್ಟಿದ್ದೇನೆ, ಅದನ್ನು ನೀವು ಮಾಡಿದ್ರು, ಅದನ್ನು ಮಾಡ್ಬೋದು. ಕಡೆಗೆ ಫೈನಲಿ ಆಳವಾದ ನಿದ್ದೆ ಸ್ಟೇಜಿಗೆ ಸ್ಟೇಜಿಗೆ ಹೋಗಬೇಕು. ಸೊ ಹಾಗೇನಂತೆ, ಜಾಗೃತಿಯಿಂದ ಸವಿಕಲ್ಪ ಸಮಾಧಿ ಹೋಗ್ತೀರ, ಸವಿಕಲ್ಪ ನಿರ್ವಿಕಲ್ಪ ಸಮಾಧಿ ಹೋಗ್ತೀರ, ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಗ್ರ್ಯಾಜುವಲಿ ಅಲ್ಲಿ ಪರಿಶುದ್ಧ ಆಗುತ್ತೆ. ನಿರ್ವಿಕಲ್ಪ ಸಮಾಧಿ ಮುಕ್ತಿ ಎಲ್ಲ ಮನಸ್ಸು ಶುದ್ಧ ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ, ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಸೊ ಗ್ರ್ಯಾಜುವಲಿ ಏನಾಗುತ್ತೆ, ಎಲ್ಲವೂ ಬ್ರಹ್ಮನೇ, ಎಲ್ಲವೂ ನಾರಾಯಣ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಎಲ್ಲವೂ ನಾರಾಯಣನೇ ಅನ್ನೋ ಅನುಭವ. ನಾರಾಯಣವೇ ಎಲ್ಲ, ಬೇರೆ ಏನೂ ಇಲ್ಲ ಅಂತ. ಅರ್ಥ ಆಯ್ತಾ ಈಗ? ಸೊ ಏನು ಹೇಳಿದೆ, ಬಾಹ್ಯ ಸಮಾಧಿ, ಅಂತರ್ ಸಮಾಧಿ. ಅಲ್ಲಿ ವೈಬ್ರೇಷನಲ್ಲಿ ಓಂ ನಮಃ ಶಿವಾಯ ಅಥವಾ ಶಿವ ಓಂ ಕೇಳ್ತಾ ಇದ್ದೀರಾ. ಸೊ ವೈಬ್ರೇಷನ್ ಓಂ ನಮಃ ಶಿವಾಯ, ಅದು ಅಸೋಷಿಯೇಟ್ ಮಾಡಬೇಕು. ಸೊ ಆಫ್ಟರ್ ಸಮ್ ಟೈಮ್ ಬಿಟ್ಬಿಡಬೇಕು. ಸೊ ಎಲ್ಲ ಶಾಂತ ಆದಮೇಲೆ ಸುಮ್ಮನೆ ಒಳಗೆ ನೋಡಿ, ತಲೆಯಿಂದ ಒಳಗೆ ಒಳಗೆ ದೇಹದ ಒಳಗೆ ಇದಿದೆ, ಚಿದಾಭಾಸ ಇದೆ, ನಾನು ಅನ್ನೋ ಅರಿವಿದೆ. ಆ ಅರಿವಿನಲ್ಲಿ ಕೂತ್ಕೊಬಿಡಿ, ಕೂತ್ಕೊಳ್ಳಿ. ಫ್ರಮ್ ಹೆಡ್ ಟು ಟೋ ದೇರ್ ಇಸ್ ಇನ್ನರ್ ಸ್ಪೇಸಲ್ಲಿ ನಾನು ಅನ್ನೋ ಅರಿವಿದೆ.
ಅಸತೋಮಾ ಸದ್ಗಮಯಾ ತಮಸೋಮಾ ಜ್ಯೋತಿರ್ಗಮಯಾ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಸೊ ಎಲ್ರಿಗೂ ಗೊತ್ತಾಯ್ತಾ, ಫೈನಲಿ ಏನು ಕೂರ್ಬೇಕು, ನೋ ನೋ ಅಬ್ಸರ್ವೇಷನ್, ನೋ ವೈಬ್ರೇಷನ್, ನಥಿಂಗ್, ಸೈಲೆಂಟಾಗಿ ಕೂರ್ಬೇಕು ಒಳಗೆ. ಅದನ್ನು ಡೀಪ್ ಸ್ಲೀಪ್ ಸ್ಟೇಟ್ ಹೋದರೆ ಒಳ್ಳೇದು, ಭಾಳ ಒಳ್ಳೇದು. ಡೀಪ್ ಸ್ಲೀಪ್ ಸ್ಟೇಟ್ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಅದನ್ನು ಸ್ಪೈನಲ್ ಕಾರ್ಡ್ ಬ್ರೀದಿಂಗ್ ಮಾಡಿದ್ರೆ ಪರವಾಗಿಲ್ಲ. ಫೈನಲಿ ಯು ಶುಡ್ ಗೋಯಿಂಗ್ ಟು ಆಲ್ಮೋಸ್ಟ್ ಲೈಕ್ ಡೀಪ್ ಸ್ಲೀಪ್, ದಿಸ್ ಇಸ್ ನಿರ್ವಿಕಲ್ಪ ಸಮಾಧಿ. ಇದಾಗುತ್ತೆ, ಎಲ್ಲ ಇಂಪ್ರೆಷನ್ಸ್ ಕ್ಲಿಯರ್ ಆಗ್ತವೆ. ಓಕೆ, ಸೊ ಇಂಪ್ರೆಷನ್ ಕ್ಲಿಯರ್ ಆಗುತ್ತೆ, ಪುನಃ ಶ್ರವಣ ಮಾಡಿದಾಗ ಇನ್ನೂ ಕ್ಲಾರಿಟಿ ಬರ್ತದೆ, ಹಾಗೆ ಶ್ರವಣ ಮನನ ನಿಧ್ಯಾಸ. ಏನು ಪ್ರಶ್ನೆ ಇದೆಯಾ, ಎನಿ ಅದರ್ ಕ್ವಶನ್ಸ್? ಹೆದಿದ್ದು. ಸೊ ಇಲ್ಲಿಗೆ ಈ ಕ್ಲಾಸು ಮುಗೀತು. ಅಲ್ಲಿ ಅಲ್ಲಿ ಸ್ವಿಚ್ ಸ್ವಿಚ್ ಫ್ಯಾನ್ ಸ್ವಿಚ್. ಅಲ್ಲ 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 ಅಲ್ಲೇ ಅಲ್ಲೇ ಫ್ಯಾನ್ ಅಂತ ನೆಕ್ಸ್ಟ್ ಅಲ್ಲ ಅದಲ್ಲ ಈ ಕೆಳಗಡೆ ಕೆಳಗಡೆ ಬರ್ತೀನಿ. ಆಯ್ತು ಆಯ್ತು ಅಮೃತಂ ಗಮಯ ಅದು ಬಿಸಿ ಆಗ್ತದೆ, ಆಫ್ ಮಾಡಿ, ಆಫ್ ಮಾಡಿ, ಬಿಸಿ ಅದು ಬಿಸಿ ಇಟ್ಕೊಂಡು ಬಿಡಿ, ಆಫ್ ಮಾಡಿ, ಆಫ್ ಮಾಡಿ. ಓಂ ಶಾಂತಿ 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 ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮಾ ಸದ್ಗಮಯ
ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ ಮೈತ್ರೇಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ತಮಸೋಮ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ 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 ಓಂ ಶಾಂತಿ 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 ದೀಪ ಆತ್ಮಜ್ಯೋತಿ ಅಂದರೆ ಆತ್ಮದ ಬೆಳಕು ಅಂತ. ಓಕೆ, ಪ್ರಪಂಚದಲ್ಲಿ ಏನಿಲ್ಲ ಅದು ಆತ್ಮಜ್ಯೋತಿ ಅರಿವೆ, ಆತ್ಮದ ಬೆಳಕು ಮಾತ್ರ, ಅದು ಮಾತ್ರ ಸತ್ಯ, ಉಳಿದವೆಲ್ಲ ಕಾಣ್ತಾ ಇರೋದಷ್ಟು. ಓಕೆ, ಆ ಸಾಕ್ಷಿಯ ಬೆಳಕಿಗೆ ಆತ್ಮಜ್ಯೋತಿ ಅಂತ ಹೇಳೋದು, ಲೈಟ್ ಆಫ್ ಸೆಲ್ಫ್. ಆ ಆತ್ಮಜ್ಯೋತಿ ಅದು ಸಂಕೇತವಾಗಿ ಕೊಡ್ತಾ ಇದ್ದೇನೆ. ಆಯಿತಾ, ನಿಮ್ಮ ಅಭ್ಯಾಸ ಮುಂದುವರಿಸಿ. ಏನಾದ್ರು ಪ್ರಶ್ನೆಗಳಿದ್ರೆ, ಡೌಟ್ ಇದ್ದರೆ ಯಾವಾಗ ಬೇಕಾದ್ರೂ ಕೇಳ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಜ್ಯೋತ ಸೆ ಜ್ಯೋತ ಜಗಾವೋ ಜ್ಯೋತ ಸೆ ಜ್ಯೋತ ಜಗಾವೋ ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ ಹೇ ಯೋಗೇಶ್ವರ ಹೇ ಯೋಗೇಶ್ವರ ಹೇ ಜ್ಞಾನೇಶ್ವರ ಹೇ ಜ್ಞಾನೇಶ್ವರ ಹೇ ಪರಮೇಶ್ವರ ಹೇ ಪರಮೇಶ್ವರ ಹೇ
ಸರ್ವೇಶ್ವರ ಹೇ ಸರ್ವೇಶ್ವರ ನಿಜ ಕೃಪಾ ಬರ್ಸಾವೋ ನಿಜ ಕೃಪಾ ಬರ್ಸಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಮೇರಾ ಅಂತರ ಮೇರಾ ಅಂತರ ತಿಮಿರ ಮಿಠಾವೋ ತಿಮಿರ ಮಿಠಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಹಮ ಬಾಲಕ ಹಮ ಬಾಲಕ ತೇರೆ ದ್ವಾರ ಪೆ ಆಯೇ ತೇರೆ ದ್ವಾರ ಪೆ ಆಯೇ ಮಂಗಳ ದರಸ ದಿಖಾವೋ ಮಂಗಳ ದರಸ ದಿಖಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಶೀಶ ಜುಗಾಯೇ ಶೀಶ ಜುಗಾಯೇ ಕರೇ ತೇರಿ ಆರತಿ ಕರೇ ತೇರಿ ಆರತಿ ಪ್ರೇಮ ಸುಧಾ ಬರ್ಸಾವೋ ಪ್ರೇಮ ಸುಧಾ ಬರ್ಸಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸಚ್ಚಿ ಜೋತ ಸಚ್ಚಿ ಜೋತ ಜಗೇ ಹೃದಯ ಮೇ ಜಗೇ ಹೃದಯ ಮೇ ಸೋಹಮ ನಾದ ಜಗಾವೋ ಸೋಹಮ ನಾದ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಅಂತರ ಮೇ ಯುಗ ಅಂತರ ಮೇ ಯುಗ ಯುಗ ಸೇ ಸೋಯಿ ಯುಗ ಸೇ ಸೋಯಿ ಚಿತಿ ಶಕ್ತಿ ಕೋ ಜಗಾವೋ ಚಿತಿ ಶಕ್ತಿ ಕೋ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಜೀವನ ಆತ್ಮ ಜೀವನ ಆತ್ಮ ಆನಂದ ಅವಿನಾಶಿ ಆನಂದ ಅವಿನಾಶಿ ಚರಣನ ಶರಣ ಲಗಾವೋ ಚರಣನ ಶರಣ ಲಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ ಸದ ಗುರು ಜೋತ ಸೆ ಜೋತ ಜಗಾವೋ 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 ಅಸತೋ ಮಾ ಅಸತೋ ಮಾ ಸತ್ಕಮಯ ಸತ್ಕಮಯ ತಮಸೋ ಮಾ ತಮಸೋ ಮಾ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತ್ಯೋರ್ಮಾ ಅಮೃತಂ ಗಮಯ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸುಖಿನೋ ಭವಂತು ಹರಿಃ ಓಂ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಹರಿಃ ಓಂ ನೆಕ್ಸ್ಟ್ ಒಂದು ಗೋಶಾಲೆಗೆ ಟ್ರಿಪ್ ಇಟ್ಟಿದೆ ಅದು ಗಾಯತ್ರಿ ಯಾವಾಗ ಅನೌನ್ಸ್ ಮಾಡ್ತಾರೆ ಗೋಶಾಲೆ ಮತ್ತು ಪೀಪಲ್ ಫಾರ್ ಅನಿಮಲ್ಸ್ಗೆ